ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ಸ್ಥಳ ಹೇಗಿದೆ? ಒಂದು ಸುಂದರವಾದ ಚಿಕ್ಕ ಚಾಪಲ್. ಇದು ಎಲ್ಲಿದೆ ಗೊತ್ತಾ? ನಾನು ಹೇಳಿದನಲ್ಲ, ಪ್ರಾರ್ಥನಾ ಗೋಪುರ ಎಂಬುದಾಗಿ, ಓರಲ್ ರಾಬರ್ಟ್ಸ್ ಯೂನಿವರ್ಸಿಟಿಯಲ್ಲಿ ನಿರ್ಮಿಸಿರುವ ಪ್ರಾರ್ಥನಾ ಗೋಪುರ ಎಂಬುದಾಗಿ. ಪ್ರಾರ್ಥನಾ ಗೋಪುರದಲ್ಲಿ ಈ ರೀತಿ ಸುಂದರವಾದ ಒಂದು ಚಿಕ್ಕ ಚಾಪಲ್ ಇದೆ. ಇಲ್ಲಿ ಕುಳಿತು ಸತ್ಯವೇದವನ್ನು ಧ್ಯಾನಿಸಬಹುದು, ಪ್ರಾರ್ಥಿಸಬಹುದು, ದೇವರ ಪಾದಗಳಲ್ಲಿ ಕಾದಿರಬಹುದು. ಒಂದು ಸುಂದರವಾದ ಸ್ಥಳ ಇದು. ಸರಿ, ಇಂದು ದೇವರು ನಿಮಗೆ ಏನು ಹೇಳುತ್ತಾರೆ ಅಂದರೆ, ಕೀರ್ತನೆಗಳು 143:10, ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ನನ್ನ ದೇವರು ನೀನಲ್ಲವೋ? ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಅಂದರೆ ಪವಿತ್ರಾತ್ಮನು ನನ್ನೊಟ್ಟಿಗೆ ಮಾತನಾಡಿ ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ ಎಂಬುದಾಗಿ ಒಬ್ಬ ಭಕ್ತನೊಂದು ಸುಂದರ ಪ್ರಾರ್ಥನೆ ಮಾಡುತ್ತಾನೆ. ಈ ಚಾಪಲ್ನಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ನಿಮಗದು ಪ್ರಯೋಜನವಾಗಿರುತ್ತದೆ. ಎ ಮ್ಯಾನ್ ಪ್ರೇಡ್, ಒಬ್ಬ ಮನುಷ್ಯ ಪ್ರಾರ್ಥಿಸುತ್ತಾನೆ. ಅಂಡ್ ಅಟ್ ಫಸ್ಟ್ ಹಿ ಥಾಟ್ ದಟ್ ಪ್ರೇಯರ್ ವಾಸ್ ಎ ಟಾಕಿಂಗ್. ಪ್ರಾರ್ಥನೆ ಅಂದರೆ ದೇವರೊಟ್ಟಿಗೆ ಮಾತನಾಡುವುದು, ದೇವರಿಗೆ ಅದು ಕೊಡು ಇದು ಕೊಡೆಂದು ಕೇಳುವುದು ಎಂದು ಮೊದಲು ಅಂದುಕೊಂಡ. ಬಟ್ ಹಿ ಬಿಕೇಮ್ ಮೋರ್ ಅಂಡ್ ಮೋರ್ ಕ್ವಾಯಿಟ್ ಅಂಟಿಲ್ ದಿ ಎಂಡ್ ಹಿ ರಿಯಲೈಸ್ ದಟ್ ಪ್ರೇಯರ್ ಈಸ್ ಲಿಸ್ನಿಂಗ್. ಅದರ ನಂತರ ಅವನಿಗೆ ಅಭ್ಯಾಸವಾಗಿ ಆಗಿ ದೇವರ ಸಮ್ಮುಖದಲ್ಲಿ ಕಾದಿದ್ದು ಕೊನೆಯದಾಗಿ ಒಂದನ್ನು ಅರಿತುಕೊಂಡ. ಪ್ರಾರ್ಥನೆ ಅಂದರೆ ದೇವರು ಹೇಳುವುದನ್ನು ಗಮನಿಸುವುದು, ಪ್ರಾರ್ಥನೆ ಅಂದರೆ ದೇವರು ಹೇಳುವುದನ್ನು ಕೇಳುವುದು ಎಂಬುದನ್ನು ಅರಿತುಕೊಂಡ. ಪ್ರಾರ್ಥನೆ ಅನ್ನುವುದು ಬರೀ ದೇವರ ಬಳಿ ಕೇಳುವುದು ಮಾತ್ರ ಅಲ್ಲ, ದೇವರು ಏನು ಹೇಳುತ್ತಾರೆ ಎಂಬುದನ್ನು ನಾವು ಆಲಿಸುವುದು, ನಾವು ಗಮನಿಸುವುದು. ಇಲ್ಲಿ ಭಕ್ತನು ಹೇಳುತ್ತಾನೆ, ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ ಎಂದು. ಅಂದರೆ ಪವಿತ್ರಾತ್ಮನ ಮೂಲಕವಾಗಿ ದೇವರು ನಮ್ಮ ಸಂಗಡ ಮಾತನಾಡುವುದೇ ಪ್ರಾರ್ಥನೆಯ ಒಂದು ಪೂರ್ಣವಾದ ಕಾರ್ಯ. ನೀವು ನಿಮ್ಮ ಕಾರ್ಯವನ್ನು ದೇವರ ಮುಂದೆ ಹೇಳಿಬಿಟ್ಟಿರಿ, ಈಗ ದೇವರೇನು ಹೇಳುತ್ತಾರೆ ಎಂಬುದನ್ನು ಕೇಳಬೇಕಲ್ಲ, ಅದಕ್ಕೆ ಮೌನವಾಗಿ ದೇವರ ಮುಂದೆ ಕಾದಿರುವುದು. ನನ್ನ ಸೇವೆಯ ಆರಂಭ ಕಾಲದಲ್ಲಿ ನಾನು ರಕ್ಷಿಸಲ್ಪಟ್ಟು ಕ್ರಿಸ್ತನಲ್ಲಿ ಬಂದ ಆರಂಭದ ಕಾಲದಲ್ಲಿ ನಾನು ಪ್ರಾರ್ಥನೆ ಮಾಡಬೇಕೆಂದು ನಾನೇ ಪ್ರಾರ್ಥನೆ ಮಾಡುತ್ತಾ ಇರುವೆ, ಎಲ್ಲವನ್ನು ದೇವರ ಮುಂದೆ ಹೇಳುತ್ತಾ ಇರುವೆ ಅಷ್ಟೇ. ದೇವರು ಏನು ಉತ್ತರ ಕೊಟ್ಟರು ಎಂಬುದಾಗಿ ಗಮನಿಸದೆ ಬರುವೆ. ನಾನು ಹೋಗಿ ಪ್ರಾರ್ಥನೆ ಮಾಡಿದೆ ಅಷ್ಟೇ, ದೇವರೇನು ಉತ್ತರ ಕೊಟ್ಟರು ನನಗೆ ತಿಳಿಯದು. ಸ್ವಲ್ಪ ಕಾಲದ ನಂತರ ನಾನಿದನ್ನು ಅರಿತುಕೊಂಡೆ, ನಾನು ಮಾತ್ರವೇ ಪ್ರಾರ್ಥಿಸುವುದು ಪ್ರಾರ್ಥನೆ ಅಲ್ಲ, ದೇವರು ನನ್ನೊಟ್ಟಿಗೆ ಮಾತನಾಡಬೇಕು, ಆತನು ನನಗೆ ಉತ್ತರ ಕೊಡಬೇಕು, ಆತನು ಹೇಳುವುದನ್ನು ನಾನು ಗಮನಿಸಬೇಕು ಎಂಬುದನ್ನು ಅರಿತುಕೊಂಡೆ. ಈಗ ದೇವರ ಮುಂದೆ ಪ್ರಾರ್ಥಿಸುವುದಕ್ಕೆ ಹೋಗುವಾಗ ವಿಚಾರಿಸುವುದು, ದೇವರೇ ಇದಕ್ಕೆ ಏನು ಮಾಡಬೇಕು, ಇದರ ಮೂಲಕ ನನಗೆ ಏನು ಹೇಳಲು ಬಯಸುತ್ತೀರಿ, ಈ ವಾಕ್ಯದ ಮೂಲಕ ನನ್ನೊಟ್ಟಿಗೆ ಏನು ಮಾತನಾಡಲು ಬಯಸುತ್ತೀರಿ, ಮಾತನಾಡಿ ಎಂದು ಕಾದಿರುವಾಗ ಆಗ ಪವಿತ್ರಾತ್ಮನು ನಮ್ಮ ಆತ್ಮದಲ್ಲಿ ಮಾತನಾಡುವುದನ್ನು ಸ್ಪಷ್ಟವಾಗಿ ನಾವು ಅರಿತುಕೊಳ್ಳಬಹುದು. ಅದರ ನಂತರವೇ ಪ್ರಾರ್ಥನೆ ಸಮಯ ನನಗೆ ಮಧುರವಾಗಿ ಬದಲಾಯಿತು. ನಾವು ದೇವರೊಂದಿಗೆ ಮಾತನಾಡುವುದು, ದೇವರು ನಮ್ಮೊಂದಿಗೆ ಮಾತನಾಡುವುದು. ನಾನು ಹೇಳುವುದನ್ನು ದೇವರು ಗಮನಿಸುತ್ತಾರೆ, ದೇವರು ಹೇಳುವುದನ್ನು ನಾನು ಗಮನಿಸಬೇಕು. ಇದುವೇ ಪ್ರಾರ್ಥನೆಯ ಒಂದು ಅದ್ಭುತವಾದ ಕಾರ್ಯ. ಈ ಒಂದು ಅನುಭವದಲ್ಲಿ ನೀವು ಬಂದರೆ ನೀವು ಮನ ತೆರೆದು ದೇವರ ಬಳಿ ಮಾತನಾಡಲು ಆರಂಭಿಸುವಿರಿ, ದೇವರು ಏನು ಹೇಳುತ್ತಾರೆ ಎಂಬುದನ್ನು ಗಮನಿಸಲು ಆರಂಭಿಸುವಿರಿ. ನಿಮ್ಮ ಜೀವಿತದಲ್ಲಿ ಇಂದು ಗೊಂದಲದಲ್ಲಿ ಇದ್ದೀರಿ, ಏನು ಮಾಡುವುದು ತಿಳಿಯುತ್ತಿಲ್ಲ, ಅವಶ್ಯಕತೆಗೆ ಏನು ಮಾಡಲಿ, ಸಮಸ್ಯೆಗೆ ಏನು ಮಾಡಲಿ, ಹೋರಾಟಕ್ಕೆ ಏನು ಮಾಡಲಿ, ಬಿಸ್ನೆಸ್ನಲ್ಲಿ, ಕುಟುಂಬದಲ್ಲಿ, ಕೆಲಸದಲ್ಲಿ, ಎಲ್ಲದರಲ್ಲೂ ಹೋರಾಟ, ಏನು ಮಾಡುವುದೋ ತಿಳಿಯುತ್ತಿಲ್ಲ. ದೇವರ ಪಾದಕ್ಕೆ ಹೋಗಿರಿ, ವಾಕ್ಯವನ್ನು ಧ್ಯಾನಿಸಿರಿ, ಕುಳಿತುಕೊಳ್ಳಿರಿ, ದೇವರ ಮುಂದೆ ಮನ ತೆರೆದು ಮಾತನಾಡಿರಿ, ಮೌನವಾಗಿ ಕಾದಿರಿ. ನನ್ನ ಜೊತೆ ಮಾತನಾಡಿ ದೇವರೇ ಎಂದು, ಆತನು ಮಾತನಾಡುವುದನ್ನು ನೀವು ಕೇಳಲು ಸಾಧ್ಯ. ನೀವು ನನ್ನ ಬಳಿಯೆಲ್ಲ ದೇವರು ಮಾತನಾಡುವುದಿಲ್ಲ ಎಂದು ಅಂದುಕೊಳ್ಳುವುದರಿಂದಲೇ ದೇವರ ಸ್ವರವನ್ನು ಕೇಳುವುದಕ್ಕೆ ಆಗುತ್ತಿಲ್ಲ. ಆತನು ಯಾರನ್ನು ಅಲ್ಪವಾಗಿ ಎಣಿಸುವುದಿಲ್ಲ, ನಿನ್ನ ಬಳಿ ಯಾಕೆ ಮಾತನಾಡಬೇಕು ಎಂದು ಯಾರಿಗೂ ಹೇಳುವುದಿಲ್ಲ. ಪ್ರೀತಿಯುಳ್ಳ ಒಬ್ಬ ದೇವರು ಯೇಸು ಕ್ರಿಸ್ತನು. ನೋಡಿ, ದೇವರು ನನ್ನೊಟ್ಟಿಗೆ ಮಾತನಾಡುವುದಕ್ಕೆ ನನಗೆ ಏನು ಯೋಗ್ಯತೆ ಇದೆ ಎಂಬುದಾಗೆಲ್ಲ ಕೆಲವೊಮ್ಮೆ ಅಂದುಕೊಳ್ಳುತ್ತೇವಲ್ಲ, ಅದುವೇ ನಿಜವಾದ ಯೋಗ್ಯತೆ. ನಾನು ಯೋಗ್ಯನಲ್ಲ ಎಂದು ಅಂದುಕೊಳ್ಳುವಾಗ ನಮ್ಮೊಂದಿಗೆ ಆತನು ಅನ್ಯೋನ್ಯವಾಗಿ ಒಡನಾಡಲು ಆರಂಭಿಸುವನು. ಅಷ್ಟು ಅದ್ಭುತವಾದ ದೇವರು ತಾಳ್ಮೆ ಉಳ್ಳವರಿಗೆ ಕೃಪೆ ಕೊಡುವನು. ನೀವು ಹೆಮ್ಮೆಯಿಂದ ಆತ್ಮೀಕತೆಯಲ್ಲಿ ನಾನು ಹಾಗೆ ಹೀಗೆ ಎಂದು ಅಹಂಕಾರಗಳನ್ನು ಮಾತನಾಡುತ್ತಾ ಇದ್ದರೆ ನಿಮ್ಮನ್ನು ಆತನು ಬಿಟ್ಟು ಹೋಗುವನು. ಅಹಂಕಾರಿಗಳನ್ನು ದೂರದಲ್ಲೇ ಅರಿತುಕೊಳ್ಳುವ ದೇವರು, ದೇವರೇ ನನಗೆ ಏನು ಯೋಗ್ಯತೆ ಇದೆ,
ನೀವೆಷ್ಟು ದೊಡ್ಡ ದೇವರು, ನನ್ನ ಬಳಿ ನೀವು ಮಾತನಾಡೋದಕ್ಕೆ ನನಗೆ ಯೋಗ್ಯತೆ ಇಲ್ಲ ಎಂದು ನಿಮ್ಮನ್ನು ತಗ್ಗಿಸಿಕೊಂಡರೆ ನಿಮ್ಮ ಹತ್ತಿರಕ್ಕೆ ಬಂದು ನಿಮ್ಮೊಟ್ಟಿಗೆ ಮಾತನಾಡುವನು. ಅಷ್ಟು ಅದ್ಭುತವಾದ ದೇವರು. ಇದುವೇ ನಾನು ಕಲಿತುಕೊಂಡಂಥ ಕಾರ್ಯ. ಆತನು ಹೇಳುವುದನ್ನು ಗಮನಿಸುವಿರಾ? ಇಂದು ಹೋಗಿರಿ, ಆತನ ಪಾದಗಳಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಸಮಸ್ಯೆಗೆ ಉತ್ತರ ಆತನ ಬಳಿಯಲ್ಲಿ ಇದೆ. ನಿಮ್ಮ ಕಾರ್ಯಗಳಿಗೆ ಪರಿಹಾರ ಆತನ ಬಳಿಯಲ್ಲಿ ಇದೆ. ಆತನು ಮಾತನಾಡಲು ಬಯಸುತ್ತಾನೆ. ನೀವು ಕುಳಿತುಕೊಂಡು ಗಮನಿಸಿರಿ, ನಿಮ್ಮೊಟ್ಟಿಗೆ ಮಾತನಾಡುವನು. ದೇವರೇ, ನಾವು ಹೇಳುವುದನ್ನು ನೀವು ಗಮನಿಸುತ್ತೀರಿ, ನೀವು ಹೇಳುವುದನ್ನು ನಾವು ಗಮನಿಸಬೇಕಲ್ಲ. ನಮಗೆ ಆ ಕೃಪೆಯನ್ನು ಕೊಡಿರಿ, ನನ್ನೊಟ್ಟಿಗೆ ಮಾತನಾಡಿ. ಈ ಮಗನು, ಈ ಮಗಳು ಅವರು ದಾಹದಿಂದ ಪ್ರಾರ್ಥಿಸುತ್ತಿದ್ದಾರೆ. ಪ್ರತಿಯೊಬ್ಬರೊಟ್ಟಿಗೂ ನೀವು ಮಾತನಾಡಿ ಅವರಿಗೆ ಸ್ಪಷ್ಟವಾದ ಮುನ್ನಡೆಸುವಿಕೆಯನ್ನು ಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.